ನೋಡ್ರಿ ಹಂದಿಗಳೆಲ್ಲ ಬಂದಿದೆ ಅಂತ ನೋಡ್ರಿ, ಕೋವಿಡ್ ಆಸ್ಪತ್ರೆಯಲ್ಲಿ ಹಂದಿಗಳು ಫುಲ್ಲು ಹಂದಿಗಳು ಬಂದಿವೆ ಅಂತೆ. ಇಷ್ಟರ ಮಟ್ಟಿಗೆ ವಿಕ್ಟೋರಿಯಾ ಆಸ್ಪತ್ರೆ ಕಥೆ ಆಯಿತು. ಅಲ್ಲಿ ಆ ವಾಶ್ ಬೇಸಿನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಮಟ್ಟ ಕ್ಲೀನ್ ಆಗಿದೆ ಅಲ್ಲಿ, ಎಷ್ಟು ಕಸ ಹಾಕಿದ್ದಾರೆ, ಸೊಳ್ಳೆಗಳಿವೆ ಅಂಥೇಳಿ. ಈಗ ಹಂದಿಗಳು ಎಂಟ್ರಿ ಕೊಡೋಕ್ಕೆ ಶುರು ಮಾಡಿದೆ ಒಂದು ಆಸ್ಪತ್ರೆಗೆ ಅಂತ ಹೇಳಿದ್ರೆ ಏನು ಮಾಡಬೇಕು? ಮನುಷ್ಯರನ್ನು ಮನುಷ್ಯರನ್ನಾಗಿ ಕಾಣದಂಥ ಒಂದು ಕಾಯಿಲೆ ಇದು. ಫಸ್ಟ್ ಆಫ್ ಆಲ್ ಕೋವಿಡ್ ಅನ್ನೋದು ಮನುಷ್ಯ ಮನುಷ್ಯನ ನೋಡಿದ್ರೆ ಹೆದರ್ಕೊಳ್ಬೇಕು, ಮನುಷ್ಯ ಮನುಷ್ಯನ ಮುಟ್ಟುಬಿಟ್ರೆ ಹೆದರ್ಕೊಳ್ಬೇಕು ಅಂತ ಒಂದು ಕಾಯಿಲೆ ಆಲ್ರೆಡಿ ಇದೆ. ಈಗ ನೋಡಿ ಹಂದಿಗಳು ಬರಲಿಕ್ಕೆ ಶುರುವಾಗಿದೆ. ಬೆಳಗ್ಗೆ ಸುದ್ದಿ ಪ್ರಸಾರ ಆಗಿತ್ತು, ಮಧ್ಯಾಹ್ನ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಸುವರ್ಣ ನ್ಯೂಸ್ ವರದಿಯಿಂದ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಜಿಮ್ಸ್ ಈ ಒಂದು ಆಸ್ಪತ್ರೆಗೆ ಡಿ ಸಿ ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ. ಹಂದಿ ಮಾಲೀಕರ ಮೇಲೆ FIR ಡಿ ಸಿ ಶರತ್ ಸೂಚನೆ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಹಂದಿಗಳ ಸ್ಥಳಾಂತರಕ್ಕೆ ಕಟ್ಟುನಿಟ್ಟಿನ ವಾರ್ನಿಂಗ್ ನಡೆದಿದೆ. ಎಲ್ಲಿ? ಕಲಬುರಗಿ. ಕಲಬುರಗಿ ಗೊತ್ತಲ್ಲ ನಿಮಗೆ, ಕಲಬುರಗಿನಲ್ಲಿ ದೇಶದ ಮೊಟ್ಟ ಮೊದಲ ಕೊರೋನಾ ಸಾವಾಗಿದ್ದು. ಇಲ್ಲಿ ನೋಡಿದ್ರೆ ಹಂದಿಗಳು ಆರಾಮಾಗಿ ಪರೇಡ್ ಮಾಡ್ತಾ ಇವೆ ಆಸ್ಪತ್ರೆ ಒಳಗಡೆ, ಕೋವಿಡ್ ಸೆಂಟ್ರಲ್ಲಿ ಪರೇಡ್. ಸಂಸಾರ ಸಮೇತ ಕುಟುಂಬ ಸಪರಿವಾರ ಸಮೇತವಾಗಿ ಹಂದಿಗಳು ಇಲ್ಲಿ ವಾಸವನ್ನು ಮಾಡ್ತಾ ಇವೆ, ಓಡಾಡ್ತಾ ಇವೆ. ಏನಲ್ಲಿ ಜನಗಳಿಗೆ ಒಂದು ಹಂದಿ ಬಂದಿದೆ ಅಂದರೆ ಆಶ್ಚರ್ಯ ಇಲ್ಲದೆ ಅವರು ಕೂಡ ಸುಮ್ಮನಿದಾರಪ್ಪ ಅಲ್ಲಿ. ಕಟ್ಟಾಕ್ಬಿಟ್ಟಿದ್ದಾರೆ ಹಂದಿಗಳನ್ನ ಫುಲ್ಲು. ಈ ರೀತಿ ಆಸ್ಪತ್ರೆ ಎಲ್ಲ ಪರೇಡ್ ಮಾಡಬೇಡಿ ನೀವು, ತಪ್ಪಿದ್ದು ಅಂತ ಹಂದಿಗಳಿಗೆಲ್ಲ ಹೇಳಿ ನೀಟಾಗಿ ಕಟ್ಟಾಕಿದ್ದಾರೆ ಆಸ್ಪತ್ರೆ ಎಲ್ಲ. ಓಡಾಡಿದ ಮೇಲೆ ಈ ಹಂದಿಯಿಂದ ಯಾವ ಕಾಯಿಲೆ ಅಲ್ಲಿ ಜನರಿಗೆ ಬರುತ್ತೋ ಗೊತ್ತಿಲ್ಲ. ಕಟ್ಟಾಕ್ಬಿಟ್ಟಿದ್ದಾರೆ, ಸಾಯಿಸಿಲ್ಲಪ್ಪ ಆಮೇಲೆ ಸಾಯಿಸಿದ್ರೆ ಅನ್ಕೊಂಬಿಟ್ಟಿರ. ಕಟ್ಟಾಕಿದ್ದಾರೆ ಅಷ್ಟೇ ಆ ಹಂದಿಗಳನ್ನೆಲ್ಲ ಒಂದು ಕೊಡು.